ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ, ಹೋರಾಟ ಸಮಾಜ ಸೇವೆ, ಸತ್ಯ ಶ್ರದ್ಧೆ ನಿಷ್ಠೆ, ಸ್ನೇಹ ಸ್ಪಂದನೆ ಕಾಳಜಿ, ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ, ಪ್ರಾಮಾಣಿಕತೆ ದಕ್ಷತೆ, ವ್ಯವಸ್ಥೆ ಅವ್ಯವಸ್ಥೆ, ಚಿಂತನೆ ಅಭಿವೃದ್ಧಿ, ನಡೆ ನುಡಿ ಏಳು ಬೀಳು, ಭೂತ ವರ್ತಮಾನ ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ .com ಮತ್ತು ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಮೂರನೇ ಬಾರಿ ಆಯ್ಕೆಯಾಗಿರುವಂತಹ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಇದೇ ಒಂದು ದೊಮ್ಮಸಂದ್ರ ಭಾಗದಲ್ಲಿ ಸರಿಸುಮಾರು ಒಂದು 20 ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡ್ಬಂದಿರುವಂತಹ ಈ ಭಾಗದ ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀ ಮುರಳಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ .com ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ. ಸರ್, ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ಕೊಡಿ ಸರ್ ನಮ್ಮ ಒಂದು ವೀಕ್ಷಕರ ಮುಂದೆ. ಸರ್, ನಾನು ನನ್ನ ಹೆಸರು ಮುರಳಿ ಎಂಬಿಟ್ಟು ದೊಮ್ಮಸಂದ್ರ. ನಾನು ಸೆಕೆಂಡ್ ಇಯರ್ ಪಿ ಯು ಸಿ ವ್ಯಾಸಂಗ ಮಾಡಿದ್ದೀನಿ. ನಮ್ಮ ತಂದೆ ಹೆಸರು ಚನ್ನಕೃಷ್ಣಪ್ಪ, ನಮ್ಮ ತಾಯಿ ಹೆಸರು ಶಾರದಮ್ಮ. ನಾನು ಮೂಲತಃವಾಗಿ RSS ಸಿದ್ಧಾಂತದಲ್ಲಿ ಬೆಳೆದು ಬಂದಿರೋಂಥ ಒಂದು ಏನಾದರೂ ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನೋ ಒಂದು ಮನೋಭಾವಿಕೊಂಡಿರುವಂಥ ವ್ಯಕ್ತಿ. ಸರ್, ತಾವು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಯಾವಾಗ ಮತ್ತು ಹೇಗೆ ಪಾದಾರ್ಪಣೆ ಮಾಡಿದ್ರಿ ಸರ್? ಸರ್, ನಾನು ರಾಜಕೀಯಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸರ್. ನನಗೆ ರಾಜಕೀಯ ಅನ್ನೋದು ನಮಗೆ ಬೇಡವಾಗಿತ್ತು. ಬಟ್ ಕಾರಣಾಂತರಗಳಿಂದ ಜಾತಿ ವಿಚಾರಗಳು ಬಂದಾಗ ಮೂಲತಃವಾಗಿ ಇರುವಂಥ ಎಲ್ಲ ಪ್ರತಿಯೊಬ್ಬ ಜಾತಿಯವರು ಸೇರಿ ಇಲ್ಲಿ ಜಾತಿ ವ್ಯವಸ್ಥೆ ತೊಲಗಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಎಲ್ಲರೂ ಸೇರಿ ನನ್ನ ಆವತ್ತು ಎಲೆಕ್ಷನ್ ನಿಲ್ಲಿಸಿ ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ನಿಲ್ಲಿಸಿ ಗೆಲ್ಲಿಸಿದಂಥ ನನ್ನ ಮತದಾರರು ಜಾತಿ ವ್ಯವಸ್ಥೆಯನ್ನು ಪರಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ತೆಗೆದುಕೊಂಡಂಥ ತೀರ್ಮಾನದಿಂದ ಇವತ್ತು ನಾನು ಒಂದು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಸರ್, ತಾವು ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಮೂರನೇ ಬಾರಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಆಯ್ಕೆ ಆಗಿದ್ದೀರಾ ಸರ್? ಸರ್, ಇಲ್ಲಿನ ಮತದಾರರು ನಿಮ್ಮ ಒಂದು ಕ್ಷೇತ್ರದ ಜನ ನಿಮಗೆ ಕೇಳದೆ ಮೂಲಭೂತ ಸೌಕರ್ಯ, ಕುಡಿಯುವ ನೀರು, ರಸ್ತೆ, ಚರಂಡಿ, ಬೀದಿ ದೀಪದ ವ್ಯವಸ್ಥೆ, ಇದೆಲ್ಲ ಏನು ಮೂಲಭೂತ ಸೌಕರ್ಯ ಬರುತ್ತೆ ನಿಮ್ಮ ಒಂದು ಜನರಿಗೆ ಯಾವ ರೀತಿ ಒದಗಿಸಿದ್ದೀರಾ ಸರ್ ತಾವು? ಸರ್, ಆ್ಯಕ್ಚುಲಿ ಮೂಲಭೂತ ಸೌಕರ್ಯಗಳು ಅಂತ ಹೇಳಿದ್ರೆ ಜನರಿಗೆ ಭಾಳ ಇಂಪಾರ್ಟೆಂಟ್ ಆಗಿ ಕುಡಿಯುವಂಥ ನೀರು, ಶುದ್ಧವಾದ ನೀರು ಬೇಕು. ಆಮೇಲೆ ಚರಂಡಿಗಳ ವ್ಯವಸ್ಥೆ ಅಂದರೆ ಚರಂಡಿ ಇವತ್ತೊಂದು ದಿವಸ ಡೆಂಗಿ ಮಲೇರಿಯಾ ಇವಂಥ ಇವೆಲ್ಲ ಆಡೋವಂಥದ್ದು ಚರಂಡಿಗಳ ಮೂಲಕ ಅವುಗಳೆಲ್ಲ ಸ್ವಚ್ಛವಾಗಿಡಬೇಕು. ಮತ್ತು ಪರಿಸರ ಸ್ವಚ್ಛತೆಯನ್ನು ಕಾಪಾಡಬೇಕು. ಮತ್ತು ನೈಟಲ್ಲಿ ಬೆಳಕು ಇದನ್ನು ಕೇಳ್ತಿದ್ದಾರೆ, ಇದನ್ನು ಕೇಳೋದು ಆ ಮೂಲಭೂತ ಸೌಕರ್ಯ ಮಾಡೋದಕ್ಕೋಸ್ಕರ ಅಂತಾರೆ. ಪಾಪ ಅವರು ನಮ್ಮನ್ನು ಆಯ್ಕೆ ಮಾಡಿರೋದು. ಆ ಮೂಲಭೂತವಾಗಿ ಚರಂಡಿ ವ್ಯವಸ್ಥೆಗಳನ್ನ ವಾರಕ್ಕೊಂದು ಸಲ ಕ್ಲೀನ್ ಮಾಡ್ತೀವಿ, ಪ್ರತಿಯೊಂದು ಏರಿಯಾದಲ್ಲಿ ಕ್ಲೀನ್ ಮಾಡ್ತೀವಿ. ಬೀದಿ ದೀಪಗಳು ವಾರಕ್ಕೊಂದು ಸಲ ಬರ್ತಾರೆ. ಕಸದ ವ್ಯವಸ್ಥೆ ಬಂದು ನಾವು ಟ್ರ್ಯಾಕ್ಟರ್ ಮಾಡಿದ್ದೀವಿ, ಅವರು ವಾರಕ್ಕೆ ಎರಡು ಸಲ ಬರಬೇಕು, ಆದರೆ ಅವರು ವಾರಕ್ಕೊಂದು ಸಲ ಬರ್ತಾರೆ. ಎಲ್ಲೂ ಆಚೆ ಕಸ ಹಾಕೊಂಡು ಎಲ್ಲ ಟ್ರ್ಯಾಕ್ಟರ್ಗಳಲ್ಲಿ ಹಾಕಬೇಕು ಅನ್ನೋ ಒಂದು ಸಂದೇಶ ಹೊರಡಿಸಿ ಪ್ರತಿಯೊಂದು ಮನೆ ಹತ್ರನು ಪ್ರತಿಯೊಂದು ಬೀದಿಯಲ್ಲೂ ಟ್ರ್ಯಾಕ್ಟ್ರಿಗೆ ಹೋಗಿ ಕಸ ಸಂಗ್ರಹಣೆ ಮಾಡಿಕೊಂಡು ಅವರು BBMP ವ್ಯಾಪ್ತಿಯಲ್ಲಿ ತೆಗೆದುಕೊಳ್ತಾರೆ. ಇದು ಜನಗಳಿಗೆ ಮೂಲಭೂತವಾಗಿ ನಾವು ಏನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಪಂಚಾಯತಿಯಲ್ಲಿ ಆದಾಯ ಕಮ್ಮಿ ಇದ್ರೂ ಕೂಡ ಮೂಲಭೂತವಾಗಿ ಹೆಚ್ಚಿನ ಒತ್ತನ್ನು ನಾವು ಕೊಡ್ತೀವಿ. ಸರ್, ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಸರ್, ನಿಮ್ಮ ಒಂದು ಊರಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಟ್ಟಿದ್ದೀರಾ ಮತ್ತೆ ಶಿಕ್ಷಣಕ್ಕಾಗಿ ನಿಮ್ಮ ಆದ್ಯತೆ ಏನಿದೆ ಸರ್? ಸರ್, ಶಿಕ್ಷಣ ಅಂದರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಪಡೆಯುವಂಥದ್ದು ಅವರು ಮೂಲಭೂತ ಒಂದು
ಇದರಲ್ಲಿ ಅದು ಒಂದು ಇಂಪಾರ್ಟೆಂಟ್ ಹಕ್ಕು. ಈ ವಿಚಾರದಲ್ಲಿ ಪ್ರತಿಯೊಬ್ಬ ಮಕ್ಳಿಗೂ ಅದು ತಲುಪಿಸ್ಬೇಕು ಸರ್. ಯಾಕೆಂದರೆ ಶಿಕ್ಷಣ ಇಲ್ದಿರ ಇದ್ರೆ ನಮ್ಮ ದೇಶ ಹಿಂದುಳಿದು ಬಿಡ್ತೈತೆ ಸರ್. ಪ್ರತಿಯೊಬ್ಬರಿಗೂ ಶಿಕ್ಷಣದ ಅವಶ್ಯಕತೆ ಇರೋದ್ರಿಂದ ಇವಾಗ ಯಾರೇ ಇಲ್ಲಿ ನಮ್ಮ ಲೋಕಲಲ್ಲಿ ಯಾರಾದರೂ ಅಕಸ್ಮಾತು ಬೇರೆ ಯಾವ ಕಡೆಯಿಂದ ಬಂದರೂ ಕೂಡ ಅವ್ರಿಗೆ ನಮ್ಮ ಕೈಯಲ್ಲಿ ಏನಾಗ್ತಿತ್ತೋ ನಮ್ಮ ಪಂಚಾಯತಿ ಕಡೆಯಿಂದ ಏನಾಗುತ್ತೋ ಅದಕ್ಕೆ ಅವಶ್ಯಕತೆಯಾಗಿ ನಾವು ಏನು ಬೇಕಾದರೂ ಮಾಡೋದಕ್ಕೆ ನಾನು ರೆಡಿ ಇರ್ತೀವಿ. ಅದನ್ನ ಏನೋ ಮೀಡಿಯಾಗಳ ಮುಂದೆ ಹೇಳ್ಕೊಳೋದು ಅವೆಲ್ಲ ಅಷ್ಟೊಂದು ಇಷ್ಟ ಇರಲ್ಲ. ಬಟ್ ಅದಕ್ಕೆ ಅಂದ್ಬಿಟ್ಟು ಸಂಘ ಸಂಸ್ಥೆಗಳಿದ್ದಾವೆ ನಮ್ಮೂರಲ್ಲಿ, ಸಂಘ ಸಂಸ್ಥೆಗಳು ಅದಕ್ಕೆ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮೂರಲ್ಲಿ ಎಲ್ಲರೂ ಒಗ್ಗಟ್ಟಿಂದ ಶಿಕ್ಷಣ ಒಂದು ಕ್ರಾಂತಿ ಅಂತಲೇ ಹೇಳ್ಬೋದು. ಯಾರೇ ಒಬ್ಬ ಹುಡುಗ ಮನೇಲಿ ಅಕಸ್ಮಾತ್ ಕೆಲಸ ಹೋಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಗುರುತಿಸುವಂಥ ಕಾರ್ಯಕರ್ತರು ಇದ್ದಾರೆ, ಅದಕ್ಕೂ ಸಹ ಕೆಲಸನೂ ಮಾಡ್ತಾರೆ. ಅದಕ್ಕೆ ನಮ್ಮ ಪಂಚಾಯತಿನೂ ಸಹ ಸದಾ ಅವ್ರ ಜೊತೆ ಕೈ ಜೋಡಿಸ್ತೀವಿ ಸರ್. ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಪಂಚಾಯತಿಯಲ್ಲಿ ಕಾಡುತ್ತಿರುವಂತಹ ಹೆಚ್ಚುವರಿ ಆಗಿರುವಂತಹ ಸಮಸ್ಯೆ ಯಾವ ರೀತಿ ನೀವು ಕಂಪ್ಲೀಟ್ ಮಾಡ್ಬೇಕಂತ ಆಲೋಚನೆ ಇಟ್ಕೊಂಡಿದ್ದೀರಾ ಸರ್? ಸರ್, ಇದೊಂದು ಬೇಸರ ಸಂಗತಿ ಸರ್. ನಮ್ಮ ಧುಮಸಾನದಲ್ಲಿ ಜಾಸ್ತಿ ಕಾಡ್ತಾ ಇರುವಂತ ವಿಚಾರ ಒಂದು ಸ್ಯಾನಿಟರಿ ಮಾಡಬೇಕು, ಒಳಚರಂಡಿ ವ್ಯವಸ್ಥೆ ಇಲ್ಲ ಸರ್. ಧುಮಸಾನದಲ್ಲಿ 35,000 ಜನ 40,000 ಜನ ಪಾಪ್ಯುಲೇಷನ್ ಇದೆ ಸರ್. ಒಳಚರಂಡಿ ವ್ಯವಸ್ಥೆ ಇಲ್ದಿರಾ 51 ದಿವಸ ಜನರು ತುಂಬ ಬಾಧೆ ಅನುಭವಿಸ್ತಾ ಇದ್ದಾರೆ. ನಂಬರ್ ಒನ್, ಅದಕ್ಕೆ ನಾವು ಪೂರಕವಾಗಿ ಒಂದು 7-8 ವರ್ಷದಿಂದ 10 ವರ್ಷದಿಂದಲೇ ನಾವು ಓಡಾಡ್ತಾ ಇದ್ದೀವಿ. ಬಟ್ ಎಲ್ಲಿನೂ ನಮಗೆ ಯಾವ ಸರ್ಕಾರ ಬಂದರೆ ಕೂಡ ನಮ್ಮ ಧುಮಸಾಂಧ್ರಕ್ಕೆ ಯಾರು ಕೈ ಹಿಡಿತಾ ಇಲ್ಲ. ಮತ್ತೆ ಅದಕ್ಕೂ ಇನ್ನೂ ಇಂಪಾರ್ಟೆಂಟ್ ಆಗಿ ಅಕ್ಕಪತ್ರಗಳು ಸರ್, ಸುಮಾರು 850 ಮನೆಗಳು ಧುಮಸಾಂಧ್ರದಲ್ಲಿದ್ದಾವೆ ಸರ್. 850 ಮನೆಯಲ್ಲಿ ಅಕ್ಕಪತ್ರಕ್ಕೆ 850 ಮನೆಗಳು ನಾವು ಅಪ್ಲೈ ಮಾಡಿದ್ದೀವಿ. ಬಟ್ ಅದ್ರಲ್ಲಿ ಬಂದಿರೋದು 100ರಿಂದ 110 ಅಕ್ಕಪತ್ರಗಳು ಮಾತ್ರ ಬಂದಿದ್ದಾವೆ ಸರ್. ಇದ್ದವ್ರಿಗೆ ಯಾರಿಗೂ ಅಕ್ಕಪತ್ರ ಬಂದಿಲ್ಲ. ಇದು ಪರವಾಗಿ ನಾವು ಹೋರಾಟ ಎಷ್ಟು ಹೋರಾಟ ಮಾಡಿದ್ರೆ ಕೂಡ ಯಾವುದೇ ಸರ್ಕಾರ ಬಂದರೆ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ನಾವು ಒಂದೊಂದ್ಸಲ ಜನಪ್ರತಿನಿಧಿಗಳಾಗಿ ನಮಗೆ ಏನು ಬೇಕು, ನಮಗೆ ಆ ಪಾರ್ಟಿಯವ್ರು ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ನಿಮ್ಗೆ ಯಾಕೆ ನಾವು ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ, ಹೋಗ್ತಾರೆ. ಯಾವುದೇ ಪಾರ್ಟಿ ಆಗಿರ್ಬೋದು ಸರ್, ಯಾರೂ ಇದುವರೆಗೂ ಧ್ವಂಸಂದ್ರಕ್ಕೆ ಧ್ವಂಸ ಜನಗಳಿಗೆ ಒಳಚರಂಡಿ ವ್ಯವಸ್ಥೆಯ ವಿಚಾರದಲ್ಲಾಗಲಿ ಇಲ್ಲ ಆಸ್ಪತ್ರೆ ವಿಚಾರದಲ್ಲೇ ಆಗಲಿ ಯಾವ ಲೀಡರ್ಸು ಸಪೋರ್ಟ್ ಮಾಡ್ತಾ ಇಲ್ಲ, ಯಾವ ಗೌರ್ಮೆಂಟು ಸಪೋರ್ಟ್ ಮಾಡ್ತಾ ಇಲ್ಲ, ಅದೊಂದು ಬೇಸರ ಸಂಗತಿ. ಅದಕ್ಕೆ ನಮ್ಗೆ ಎಲ್ಲೋ ಒಂಥರ ಏನು ಅನಿಸ್ತೈತೆ ಅಂದರೆ ಇವೆಲ್ಲ ಈ ರಾಜಕೀಯ ವ್ಯವಸ್ಥೆ ಬೇಕಾ ಅನ್ನೋ ಒಂದು ನೋವು ಕಾಡ್ಬಿಡ್ತೈತೆ ಸರ್. ಸರ್, ತಾವು ಈಗ ಈ ಭಾಗದಲ್ಲಿ ಸುಮಾರು 20 ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಸರ್. ಈಗಿನ ಸಂದರ್ಭದಲ್ಲಿ ಇರುವಂಥ ರಾಜಕೀಯ ವ್ಯವಸ್ಥೆಗೆ ಬರುತ್ತಿರುವಂಥ ಯುವಕರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಏನು ಸಂದೇಶವನ್ನು ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಇಂಪಾರ್ಟೆಂಟು, ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಯುವಕರೇ ಮುಂದೆ ಬರಬೇಕು ಸರ್. ನಮ್ಮ ಯುವಕರು ಯಾವತ್ತೂ ಕೆಟ್ಟ ಚಟಗಳಿಂದ ದೂರ ಇದ್ದು ಜನಗಳಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಮಾಡಿಕೊಂಡು ಏನಾದರೂ ಮುಂದೆ ಬಂದರೆ ಇವತ್ತು ದೇಶದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೋದು ಸರ್. ಇಲ್ಲ ಅಂತ ಹೇಳಿದ್ರೆ ಬೇರೆ ದೇಶಗಳ ಥರ ದಿವಾಳಿ ಆಗೋದು ಖಚಿತ ಇರ್ತೈತೆ. ಯಾಕೆ ಅಂತ ಹೇಳಿದ್ರೆ ಯುವಕರಿಗೆ ಜಾಸ್ತಿ ಜನಕ್ಕೆ ನಾವು ಏನಾದರೂ ಬೇರೆ ಒಂದು ವ್ಯವಸ್ಥೆಗಳಲ್ಲಿ ಒಬ್ಬರಿಗೆ ನಾನು ಬೈಕ್ ರೈಡಿಂಗ್ ಮಾಡಬೇಕು, ಒಬ್ರು ನಾನು ಕ್ರಿಕೆಟಿಂಗ್ ಆಡಬೇಕು, ಆಮೇಲೆ ಒಬ್ಬರು ನಾನು ಆ ಎಂಜಾಯ್ ಮಾಡಬೇಕು ಈ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಬಟ್ ಅದ್ರ ಜೊತೆಯಲ್ಲಿ ನಾನು ತಪ್ಪಲ್ಲ, ಆ ವಯಸ್ಸಲ್ಲಿ ಬರೋಂಥದ್ದು ಅದೇನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದ್ರ ಜೊತೆಯಲ್ಲಿ ನಾವು ದೇಶಕ್ಕೋಸ್ಕರ ನಾವು ಏನಾದರೂ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬಂದಾಗ ನಾವು ನೀವು ಅದರಲ್ಲಿ ಕೊಡುವಂಥ ಸಮಯನು ಒಂದು 10 ಭಾಗದಷ್ಟು, 100ರಲ್ಲಿ ಒಂದು 10 ಭಾಗದಷ್ಟು ಇದಕ್ಕೂ ಕೊಟ್ಟರೆ 100% ಇಂಥ ಕೆಟ್ಟ ವ್ಯವಸ್ಥೆಯ ರಾಜಕಾರಣಿಗಳು ಸ್ವಲ್ಪ ದೂರ ದೂರ ಇರ್ತಾರೆ. ಆಮೇಲಿಂದ ನೀವು ಒಂದು ಶಕ್ತಿಯುತವಾಗಿ ಬೆಳೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕೆಟ್ಟ ಅಡ್ಡಪರಿಣಾಮಗಳೆಲ್ಲ ದೂರ ಇರ್ತೈತೆ. ಯುವಕರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಒಂದು ಮನೋಕಲ್ಪನೆ ಮಾಡಿಕೊಂಡು ಮುಂದೆ ಬಂದು ಒಳ್ಳೆ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಸಾಗಬೇಕು ಅಂತ ಕೇಳ್ಕೊಂಡಿದ್ದೆ ಸರ್. ಇದೆಲ್ಲ ನೀವು ಒಂದು ಈ ರಾಜಕೀಯ ವ್ಯವಸ್ಥೆಗೆ ಹೋಗಿ ದಿನನಿತ್ಯ ಜನರ ಮಧ್ಯೆ ಸೇವೆ ಮಾಡುತ್ತಿದ್ದೀರಲ್ಲ ಒಂದು 20 ವರ್ಷದಿಂದ, ಇದಕ್ಕೆಲ್ಲ ನಿಮ್ಮ ಮನೆಯಿಂದ ತಂದೆ ತಾಯಿಯಿಂದ ಆಗಿರ್ಬೋದು, ನಿಮ್ಮ ಮನೆಯವರಿಂದ ಆಗಿರ್ಬೋದು, ಇದಕ್ಕೆಲ್ಲ ಸಹಕಾರ ಸಪೋರ್ಟ್ ಇದೆಯಾ ಸರ್ ನಿಮಗೆ? ಸರ್, ಈ ವಿಚಾರದಲ್ಲಿ ಅವ್ರು ನನ್ನೇನು ಕೇಳಲ್ಲ ಸರ್. ಕೆಲಸ ಮಾಡಬೇಕಾದಾಗ ಅವರೇ ನಮ್ಮ ಮನೆ ಕೆಲಸ ಮಾಡು ಅಂತ ಹೇಳ್ತಾರೆ ಸರ್. ನಾನು ಇದುವರೆಗೂ ನಮ್ಮ ಮನೆ ಕೆಲಸ ಹೇಳ್ಕೊಬೋದು, ನಾನು 100ಕ್ಕೆ 70% ನಾನು ಮಾಡಿಲ್ಲ ಸರ್.
ಯಾಕೆ ಅಂತ ಹೇಳಿದ್ರೆ ನಾನು ಆಚೆ ಜನರ ಜನ ಕೆಲಸನೇ ಮಾಡ್ಕೊಳ್ತಾ ಇದ್ದಿದ್ದು. ಇವಾಗೂ ಅಷ್ಟೇ, ನನ್ನ ಮನೆ ಕೆಲಸ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ, ಆಚೆ ಜನರ ಕೆಲಸನೇ ತಲೆ ಕೆಡಿಸ್ಕೊಳೋದು. ಯಾಕೆ ಅಂತ ಹೇಳಿದ್ರೆ ಅದೇನು ಹೇಳ್ತಾರಲ್ಲ, ಕಾಯಕವೇ ಕೈಲಾಸ ಆಗ್ಬಿಟ್ಟು ಆಚೆ ಇರೋ ಜನರದೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬೋದು. ಅಷ್ಟರಲ್ಲಿ ಮನೆಯಲ್ಲಿ ಏನಾದರೂ ಒಂದು ಹೇಳಿದಾಗ ಅದ್ರ ಬಗ್ಗೆ ನಾನು ಕಿವಿ ಕೊಡ್ತಾ ಇರಲಿಲ್ಲ. ಮನೆಯವರು ಅಷ್ಟೇ ನನಗೋಸ್ಕರ ಏನಕ್ಕೂ ಕಾಯ್ತಾ ಇರಲಿಲ್ಲ ಸರ್. ಅವರವ್ರ ಕೆಲಸ ಪಾಪ ಅವರವರು ಅಚ್ಚುಕಟ್ಟಾಗಿ ಅವ್ರು ಮಾಡ್ಕೋತಾ ಇದ್ರು. ಮನೆಯವ್ರ ಸಪೋರ್ಟ್ ಇರೋದಕ್ಕೆ ನಾನು ರಾಜಕೀಯದಲ್ಲಿ ಮುಂದೆ ಹೋಗಕ್ಕಾಗಿದ್ದು. ಎಲೆಕ್ಷನ್ ನಿಂತ್ಕೊಬೇಕಾಗಿತ್ತು, ಎರಡನೇ ಎಲೆಕ್ಷನಲ್ಲೇ ನಿಂತ್ಕೊಂಡು ಕುಡ್ದು ಎಷ್ಟೋ ಜನ ಇದು ಮಾಡಿದ್ರು. ಆದರೆ ಮನೆಯಲ್ಲೂ ಡಿಸೈಡ್ ಮಾಡಿದ್ರು, ಹುಡುಗರೆಲ್ಲ ಡಿಸೈಡ್ ಮಾಡಿದಾಗ ಮನೆಯವರೆಲ್ಲ ಒಪ್ಪಿಗೆ ಕೊಟ್ಟಿದ್ದಾದ್ಮೇಲೆ ನಾನು ಆಚೆ ಹೋಗಿದ್ದೆ ಸರ್. ಇಲ್ಲ ಅಂದಿದ್ರೆ ನನ್ನ ಕೈಲಿ ಆತಾಗಲ್ಲ. ಮನೆಯವ್ರ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ, ಮನೆಯವ್ರ ಸಪೋರ್ಟ್ ಇಲ್ಲನೇ. ಸರ್, ಕೊನೆಯದಾಗಿ ಕಟ್ಟ ಕಡೆಯದಾಗಿ, ನಿಮ್ಮ ಒಂದು ಕ್ಷೇತ್ರದ ಮತದಾರರು, ನಿಮ್ಮ ಒಂದು ವಾರ್ಡಿನ ಮತದಾರರು ನಿಮ್ಮನ್ನು 3 ಬಾರಿ ಚುನಾಯಿತ ಸದಸ್ಯರಾಗಕ್ಕೆ ಅವಕಾಶ ಮಾಡಿ ನಿಮಗೆ ಆಶೀರ್ವಾದ ಮಾಡಿದ್ದಾರೆ, ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರ ಸರ್? ಹೇಳಬೇಕಂದ್ರೆ ನನಗೆ ಮತ ಆಗಿರುವಂಥ ಪ್ರತಿಯೊಬ್ಬ ನಾಗರಿಕರು ಯಾರೇ ಆಗಿರ್ಬೋದು, ಆಗ್ತಾ ಇರೋರು ಆಗಿರ್ಬೋದು, ಇಲ್ಲ ಹಾಕಿರೋರಾಗಿರ್ಬೋದು, ಎಲ್ಲರಿಗೂ ಮೊದಲನೇದಾಗಿ ಮುಂದಿನ ದಿನಗಳಲ್ಲಿ ಗಣೇಶ ಹಬ್ಬ ಬರ್ತಾ ಇದೆ, ಅವ್ರಿಗೆ ಹೃದಯಪೂರ್ವಕ ವಂದನೆಗಳು. ಆಮೇಲೆ ವಿಜಯದಶಮಿ ಬರ್ತಾ ಇದೆ, ಅದಕ್ಕೂ ವಂದನೆಗಳು. ನಿಮ್ಮ ಋಣನ ನಾನು 7 ಜನ್ಮದಲ್ಲೂ ತೀರ್ಸ್ಕೊಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಎಂಥ ದೊಡ್ಡ ದೊಡ್ಡವರು ಬಂದು ಇಲ್ಲ ನಿಮ್ಮ ತೊಂದರೆ ಕೊಡಬೇಕು ಅಂತ ಬಂದಾಗ ನಾನು ಅವತ್ತು ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದಂಥ ಪ್ರತಿಯೊಬ್ಬ ವ್ಯಕ್ತಿಗೂ, ಕಟ್ಟ ಕಡೆಯ ವ್ಯಕ್ತಿಗೂ ಹಾಗೂ ನಂಗೆ ಸಪೋರ್ಟ್ ಮಾಡಿದಂಥ ಒಬ್ಬ ಪುಟ್ಟ ಬಾಲಕನಿಂದ ಇದ್ದು ಮುದುಕರು ಯಾರಿದ್ದಾರೆ ಇವತ್ತು ಅಷ್ಟೇ ಮುದುಕರು, ಪಾಪ ಇವತ್ತು ನಾನು ಮಾಡಲ್ಲ, ಆ ಥರದವ್ರಿಗೂ ಎಲ್ಲರಿಗೂ ನನ್ನ ಕೊನೆ ಪ್ರಾಣ ಇರೋವರೆಗೂ ನನ್ನ ಕೈಯಲ್ಲಾಗಿರುವಂಥ ಒಳ್ಳೆ ಕೆಲಸನ, ಕೆಟ್ಟ ಕೆಲಸ ಅಂತ ಬಂದಾಗ ನಾನು ಆ ಕೆಲಸ ಮಾಡೋಕ್ಕೆ ಬರಲ್ಲ. ನನ್ನ ಕೈಯಲ್ಲಾದರೆ ಒಳ್ಳೆ ಕೆಲಸ ಮಾಡ್ಕೋತೀನಿ, ಕೆಟ್ಟ ಕೆಲಸ ಅಂತ ಮಾಡೋಕ್ಕೋಗಲ್ಲ. ನೀವೆಲ್ಲರೂ ನನಗೆ ಸಪೋರ್ಟು ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ನಾನು ಅಕಸ್ಮಾತ್ ಇದೇ ಥರ ಮುಂದುವರೆದ್ರೆ ನಿಮ್ಮೆಲ್ಲರ ಸಹಕಾರ ಹಿಂಗೆ ಇರಲಿ, ನಾನು ನಿಮ್ಮ ಜೊತೆ ಯಾವಾಗಲೂ ಹಿಂಗೆ ಇರ್ತೀನಿ ಅಂತ ಹೇಳಿ. ಸರ್, ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ. ನಮಸ್ತೆ ಸರ್. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಸೋಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ 3ನೇ ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು ಹಾಗೂ ಇದೇ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಿಸುಮಾರು 20 ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿರುವಂತಹ ಸನ್ಮಾನ್ಯ ಶ್ರೀ ಮುರಳಿ ಸರ್ರವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com ಗೆ. ಜೈ ಹಿಂದ್, ಜೈ ಕರ್ನಾಟಕ.